ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ, ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ವೈಟ್ ರೈಸ್ಗೆ ಮತ್ತು ಬಿಸಿ ಚಪಾತಿಗೆ ಒಂದು ಫ್ಯಾಂಟಾಸ್ಟಿಕ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಇದು ಮೈಸೂರು ಬ್ರಾಹ್ಮಣ್ಸ್ ಅವರ ಮೆಂತ್ಯ ಸೊಪ್ಪಿನ ಗೊಜ್ಜು. ತುಂಬಾ ರುಚಿಯಾಗಿರುತ್ತೆ. ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ಮೊದಲಿಗೆ ಪ್ಯಾನ್ ಬಿಸಿಯಾಗಿದೆ, ಇದಕ್ಕೆ ನಾನು ಒನ್ ಡ್ರಾಪ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಒನ್ ಟೇಬಲ್ ಸ್ಪೂನ್ ಆಫ್ ಚನ್ನಾ ದಾಲ್. ಸೊ ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಆ್ಯಂಡ್ ಆಲ್ಸೋ ಈ ಕಡಲೆಬೇಳೆ ಹಾಕೋದ್ರಿಂದ ಈ ಗೊಜ್ಜಿಗೆ ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ, ಹಾಗೆ ತುಂಬಾ ರುಚಿಯಾಗಿರುತ್ತೆ ಸಹ. ಸೊ ರೆಸಿಪಿ ಸ್ಟಾರ್ಟಿಂಗೆ ಒಂದು ಸಿಂಪಲ್ ಮತ್ತು ಸ್ಪೆಷಲ್ ಮಸಾಲ ಪೌಡರು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಕಡಲೆಬೇಳೆ ಇನ್ನೇನು ಹುರ್ಕೊಳ್ತಾ ಇದ್ದೀನಿ, ಇನ್ನೊಂದು 10 ಸೆಕೆಂಡ್ ಹುರ್ಕೊಂಡ್ರೆ ಇದು ರೆಡಿ ಆಗುತ್ತೆ. ಸೊ ಈ ಮಸಾಲ ಪೌಡರ್ಗೆ ಬರೀ ಮೂರೇ ಇಂಗ್ರೀಡಿಯೆಂಟು. ಫಸ್ಟು ನಾನು ಈ ಕಡಲೆಬೇಳೆಯಲ್ಲಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 1 ಸ್ಪೂನ್ ಅಷ್ಟು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಈ ಜೀರಿಗೆ ಸಹ ಒಳ್ಳೆ ಪರಿಮಳ ಅರೋಮ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಇವಾಗ ಆಲ್ಮೋಸ್ಟು ಒಂದು 10 ಸೆಕೆಂಡಿಂದ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಡಲೆಬೇಳೆನ. ಬ್ರೌನಿಷ್ ಆಗಿದೆ ಮತ್ತು ಜೀರಿಗೆಯಿಂದನೂ ಒಳ್ಳೆ ಪರಿಮಳ ಬರ್ತಾ ಇದೆ, ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ. ನಂತರ ಇಲ್ಲಿ ಒಂದು 5 ಗುಂಟೂರು ಹಾಗೆ ಒಂದು 6 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಸೊ ಖಾರ ಜಾಸ್ತಿ ಬೇಕಿದ್ದಲ್ಲಿ ಗುಂಟೂರು ಜಾಸ್ತಿ ಹಾಕ್ಕೊಬೋದು. ಇವಾಗ ಚೆನ್ನಾಗಿ ಕ್ರಿಸ್ಪಾಗಿ ಹುರ್ಕೊಳ್ಬೇಕಾಗತ್ತೆ. ಒಂದು 10 ಸೆಕೆಂಡ್ಸ್ ಹುರ್ಕೊಂಡ್ರೆ ಸಾಕು. ಇವಾಗ ಇದಿಷ್ಟನ್ನು ಕೂಲ್ ಮಾಡ್ಕೊಳ್ಳೋಣ. ಇವಾಗ ನೋಡ್ತಾ ಇದ್ದೀರಲ್ಲ, ನಾವೇನು ಹುರ್ಕೊಂಡಿದ್ದೀವೋ ಅದು ಕೂಲ್ ಆಗಿದೆ. ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಪೌಡರ್ ರೆಡಿ ಆಗಿದೆ, ಒಳ್ಳೆ ಪರಿಮಳ ಬರ್ತಾ ಇದೆ. ಇವಾಗ ಗೊಜ್ಜು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಈಗ ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ. ಪ್ಯಾನ್ ಬಿಸಿ ಆಗಿದೆ, 2 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ ಸಹ. ಇವಾಗ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಆದ ನಂತರ ಸ್ವಲ್ಪ ಇಂಗು ಹಾಕ್ಕೊಳ್ಳಿ. ಒಳ್ಳೆ ಅರೋಮ ಬರುತ್ತೆ, ಹಾಗೆ ವೆರಿ ವೆರಿ ಗುಡ್ ಫಾರ್ ಡೈಜೆಷನ್. ಸೊ ಒಗ್ಗರಣೆ ಹಾಕಿದ ನಂತರ ನಾನು ಇಲ್ಲಿ ಆಲ್ಮೋಸ್ಟ್ 3 ಕಪ್ಪಷ್ಟು ಫ್ರೆಶು ಮೆಂತ್ಯ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಹಾಕಿದ ನಂತರ ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಆ ಕಹಿ ಅಂಶ ಏನಿದೆಯೋ ಮೆಂತ್ಯ ಸೊಪ್ಪಲ್ಲಿ ಅದೆಲ್ಲ ಹೋಗಬೇಕು. ಸೊ ನೋಡ್ತಾ ಇದ್ದೀರಲ್ಲ, ಇವಾಗ ನಾನು ಫ್ರೈ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ, ಕೆಲವರು ಆ ಮೆಂತ್ಯ ಸೊಪ್ಪಲ್ಲಿರೋ ಕಹಿ ಅಂಶ ತುಂಬಾ ಎಂಜಾಯ್ ಮಾಡ್ತಾರೆ. ಅಂಥವರು 5 to 7 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು. ಬಟ್ ನಾನು ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತೀನಿ. ಸೊ ಈ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ. ಆಮೇಲೆ ಇಫ್ ಯುವರ್ ನರ್ಸಿಂಗ್ ಮಾಮ್ ಅಥವಾ ಡಯಾಬಿಟೀಸ್ ಇರೋರ್ಗಂತೂ ಆಪ್ಟ್ ರೆಸಿಪಿ ಅಂತ ಹೇಳ್ಬೋದು. ಪ್ಲಸ್ ಒಂದು 10-15 ಮಿನಿಟ್ಸ್ ಒಳಗೆ ಆಗೋಗುತ್ತೆ. ಸೊ ಹುರಿತಾ ನೋಡ್ತಾ ಇದ್ದೀರಲ್ಲ, ಕ್ವಾಂಟಿಟಿ ತುಂಬ ಕಡಿಮೆ ಆಗಿದೆ. ಮನೇಲಿ ಜಾಸ್ತಿ ಜನ ಇದ್ದರೆ ಅಂದರೆ ಡಬಲ್ ದ ಕ್ವಾಂಟಿಟಿ ಮಾಡ್ಕೊಂಡು ಮಾಡ್ಕೊಬೋದು. ಇವಾಗ ನೋಡ್ತಾ ಇದ್ದೀರಲ್ಲ, ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ಟೊಮೆಟೋನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು 3 ಟೊಮೆಟೊ ಸಣ್ಣದಾಗಿ ಹೆಚ್ಚಿಕೊಂಡು ಸೇರಿಸ್ಕೊಂಡಿದ್ದೀನಿ. ಸೊ ಟೊಮೆಟೊ ಚೆನ್ನಾಗಿ ಮ್ಯಾಶ್ ಆಗಬೇಕು. ಸಾಫ್ಟ್ ಆದ ನಂತರ ನಾವೇನು ಮಸಾಲ ಪೌಡರ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕಾಗತ್ತೆ. ಇವಾಗ ಇದು ಒಂದು 10 ನಿಮಿಷ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ನೋಡ್ತಾ ಇದ್ದೀರಲ್ಲ, ಟೊಮೆಟೊ ಚೆನ್ನಾಗಿ ಮ್ಯಾಶ್ ಆಗಿದೆ. ಈಗ ಫ್ರೆಶ್ ಮಸಾಲ ಪೌಡರ್ನ ಸೇರಿಸ್ಕೊಳ್ತೀನಿ. ಸ್ನೇಹಿತರೆ, ಈ ಮ್ಯಾಜಿಕ್ ಮಸಾಲ ಪೌಡರ್ ಹಾಕಿದ್ರೆ ರುಚಿ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ. ಸೊ ಈ ರೆಸಿಪಿ ಖಂಡಿತ ಟ್ರೈ ಮಾಡಿ. ಇವಾಗ ಇದನ್ನು ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ. ಮಿಕ್ಸ್ ಮಾಡ್ತಾ ಸ್ವಲ್ಪ ಡ್ರೈ ಅನಿಸುತ್ತೆ. ಇವಾಗ ನಾನು 1/4 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇನ್ನೊಂದು ಸತಿ ಬಾಡಿಸ್ಕೊಳ್ತೀನಿ. ಇನ್ನೊಂದು ಸ್ವಲ್ಪ ನೀರು ಬೇಕು ಅನಿಸ್ತಾ ಇದೆ. ಇವಾಗ ಇನ್ನೊಂದು 1/4 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿ ನಮ್ಗೆ ಹೇಗೆ ಬೇಕೋ ಆ ಥರ ನಾವು ರೆಡಿ ಮಾಡ್ಕೊಳ್ಬೋದು. ಸೊ ಇನ್ನೊಂದು 1/4 ಕಪ್ ನೀರು ಹಾಕಿದ ನಂತರ ಒಂದು 5 ನಿಮಿಷ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಫೈನಲ್ ಆಗಿ ಕುದಿಸ್ಕೊಳ್ಳೋಣ. ಸ್ನೇಹಿತರೆ, 5 ನಿಮಿಷದಿಂದ ಗೊಜ್ಜು ಕುದಿತಾ ಇದೆ. ಇವಾಗ ಫೈನಲ್ ಆಗಿ ನಮ್ಮ ಗೊಜ್ಜು ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನಕ್ಕಂತ ತುಂಬಾ ರುಚಿಯಾಗಿರುತ್ತೆ. ಟೇಸ್ಟ್ ನೋಡಿದೆ, ಪರ್ಫೆಕ್ಟ್ ಆಗಿದೆ. ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಬಿಸಿ ಮೆಂತ್ಯ ಸೊಪ್ಪಿನ ಗೊಜ್ಜು ಇವಾಗ ರೆಡಿಯಾಗಿದೆ. ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ, ಹೊಸ ರೆಸಿಪಿ ಅಂತಲೇ ಹೇಳ್ಬೋದು. ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಸಿ ಸೂನ್ ವಿತ್ ಅನದರ್ ವೀಡಿಯೋ. ಅಂಟಿಲ್ ದೆನ್, ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಆ್ಯಂಡ್